ಖುಷಿಗೋಸ್ಕರ ಹಣ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಆಯಾ ಒಬ್ಬಳು ಹೆರಿಗೆಗೆ ಬಂದ ಮಹಿಳೆಯನ್ನೇ ಥಳಿಸಿದ ಅಮಾನವೀಯ ಘಟನೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ ರೇಖಾ ಎಂಬುವ ಯುವತಿ ಹಲ್ಲೆಗೊಳಗಾದ ಮಹಿಳೆ ನೆನ್ನೆಯಷ್ಟೇ ಹೆರಿಗೆಗೆ ಅಂತ ಬಂದಿದ್ದ ರೇಖಾ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ಲು ಮೊದಲ ಮಗು ಜನಿಸಿದ ಕ್ಷಣ ಖುಷಿಗಾಗಿ ಹಣ ನೀಡಿ ಅಂತ ಆಯಾ ಪೀಡಿಸಿದ್ದಾಳೆ ಹಣ ಇಲ್ಲವೆಂದಾಗ ಇನ್ನೊಂದು ಮಗು ಹೆರಿಗೆ ಮಾಡಲ್ಲ ಇಲ್ಲಿಂದ ಹೇಗೆ ಹೊರಹೋಗ್ತೀಯಾ ಅಂತ ಬೆದರಿಸಿದ್ದಲ್ಲದೆ ಆಕೆಗೆ ಹಲ್ಲೆ ಮಾಡಿ ಅವಳ ಬಳಿ ಇದ್ದ ಹಣ ಕಿತ್ತುಕೊಂಡು ದರ್ಪ ಮೆರೆದಿದ್ದಾಳೆ ಎನ್ನಲಾಗಿದೆ ಗಂಗಮ್ಮ ಎಂಬ ಆಯಾಳೆ ಈ ಕೃತ್ಯವೆಸಗಿದ ರಾಕ್ಷಸಿ ರೇಖಾಳೊಂದಿಗಿನ ಗಂಗಮ್ಮಳ ಅಸಭ್ಯ ವರ್ತನೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಕೂಡ ಹಲವಾರು ಬಾರಿ ಗಂಗಮ್ಮ ಇದೇ ರೀತಿ ವರ್ತನೆ ಮಾಡಿದ್ರು ಆಕೆಯ ವಿರುದ್ಧ ಕಿಮ್ಸ್ ಆಡಳಿತ ಮಂಡಳಿಗೆ ದೂರು ಕೊಟ್ಟಿದ್ರು ಸಹ ಯಾವುದೇ ಪ್ರಯೋಜನವಾಗಿಲ್ಲ ಕಿಮ್ಸ್ನ ಹೆರಿಗೆ ವಾರ್ಡ್ನಲ್ಲಿರುವ ಸಿಸಿ ಕ್ಯಾಮೆರಾವನ್ನು ಪರಿಶೀಲಿಸಿದರೆ ಗಂಗಮ್ಮಳ ಮತ್ತಷ್ಟು ಪ್ರಕರಣಗಳು ಬೆಳಕಿಗೆ ಬರಬಹುದು ಅನ್ನೋದು ಸಾರ್ವಜನಿಕರ ಒತ್ತಾಯ ಅಲ್ಲದೆ ಇದೀಗ ಹಲ್ಲೆಗೊಳಗಾದ ರೇಖಾಳ ಸಂಬಂಧಿಕರು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಕಿಮ್ಸ್ ಹಾಗೂ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಪಟ್ಟು ಹಿಡಿದಿದ್ದಾರೆ ಗಂಗಮ್ಮ ಸುಂಡಿ ಎಂಬ ಹೆಣ್ಣು ಮಗಳು ಗ್ರೂಪ್ ಡಿ ಆಯಮ್ಮ ಅಂತಕಂತ ಕೆಲಸ ಮಾಡತಕ್ಕಂತವರು ಸುಮಾರು ಹಣವನ್ನ ಅವರ ಕಡೆಯಿಂದ ತೆಗೆದುಕೊಂಡಿದ್ದಾರೆ ಮತ್ತು ಆ ಪೇಷಂಟ್ಸ್ ಅಟೆಂಡೆಂಟ್ಸ್ ಗೆ ಒಡೆದಿದ್ದಾರೆ ಅಂತಕಂತ ಒಂದು ಕಂಪ್ಲೇಂಟ್ ಅನ್ನ ಮಾಹಿತಿ ನಮಗೆ ಬಂದಿದೆ ಗಂಗಮ್ಮ ಸುಂಡಿ ಅವರನ್ನ ವಿಚಾರಣೆಗೆ ಒಳಪಡಿಸಿ ರೇಖಾ ಮಲೇಲ ಅವರ ಕಡೆಯಿಂದ ವರದಿಯನ್ನು ತೆಗೆದುಕೊಂಡು ಮುಂದಿನ ಒಂದು ಕ್ರಮವನ್ನು ಶಿಸ್ತು ಕ್ರಮವನ್ನು ಜರುಗಿಸ್ತೀನಿ ಅಂತ ಹೇಳಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ನಿನ್ನೆ 4:45ಕ್ಕೆ ಒಂದು ಫಸ್ಟ್ ಗಂಡಿಂದು ಡೆಲಿವರಿ ಆಯಿತು ಸೆಕೆಂಡ್ ಹೆಣ್ಣು ಕೂಸು ಹೊಟ್ಟೆಯಲ್ಲಿ ಇದ್ದಾಗ ಆಯಮ್ಮ ಇದ್ದುಕೊಂಡು ನನಗೆ 500 ರೂಪಾಯಿ ಒಂದು ಕೊಡಂತಂದ್ರು ಅದಕ್ಕೆ ನನಗೆ ಮಾತಾಡೋಕ್ಕಾಗಿಲ್ಲ ಕೂಸಿದೆ ಹೊಟ್ಟೆಯಲ್ಲಿ ಅಂತ ಹೇಳ್ತಾ ಇದ್ರು ಕೇಳಲಿಲ್ಲ 500 ರೂಪಾಯಿ ಬೇಕೇ ಬೇಕಂತಂದು ಕೊಡಿದ್ರು ರೊಕ್ಕ ಕೊಡಲಿಲ್ಲ ಅಂದರೆ ನೀನು ಹೆಂಗೆ ಡೆಲಿವರಿ ಮಾಡ್ತೀಯ ಮಾಡಿಸ್ಕೋತೀಯ ಮಾಡಿಸ್ಕೋ ರೊಕ್ಕ ಕೊಟ್ಟೆ ಡೆಲಿವರಿ ಮಾಡಿಸ್ತೀನಿ ನಿನಗೆ ಅಂತಂದು ಹೊರಗೆ ಹೋಗ್ಬೇಕು ಎಷ್ಟೊತ್ತಿದ್ರು ಗೆಟ್ ಔಟ್ ಅಂತಂತ ಹೇಳ್ತಾರೆ ಆದ್ರೇನು ಒಬ್ಬರು ದಾದ್ ಮಾಡಲ್ಲ ಬರೇ ದೊಡ್ಡ ದುಡ್ಡಿಗೆ ಕೇಳ್ತಾರೆ ಪ್ರತಿಯೊಂದಕ್ಕೂ ದುಡ್ಡು